ದಿನಾಂಕ 1/4/2024 ಸೋಮವಾರ 11:00 ಜೆಎಂ ಕೃಷ್ಣಪ್ಪ ಕಲ್ಯಾಣ ಮಂಟಪದಲ್ಲಿ ಲೋಕಸಭೆಯ ಎಲೆಕ್ಷನ್ ಅಭ್ಯರ್ಥಿ ಆಗಮಿಸಲಿದ್ದಾರೆ. ಚುನಾವಣೆ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪೂರ್ವಭಾವಿ ಸಭೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರಿಗೂ ನಾನು ಈ ಮಾಧ್ಯಮ ಮುಖಾಂತರ ಕೈಮುಗಿದು ಬೇಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಭಾಗವಹಿಸಬೇಕಂತ ತಮ್ಮಲ್ಲಿ ಪ್ರಾರ್ಥನೆ. ನಾನು ಎಲ್ಲರಿಗೂ ಫೋನ್ ಮಾಡಿ ಕರೆಯೋಕ್ಕಾಗಲ್ಲ. ಈ ದಿನ ಬೆಳಗ್ಗೆ ಪ್ರೋಗ್ರಾಮ್ ಫಿಕ್ಸ್ ಆಗಿರೋದ್ರಿಂದ ಎಲ್ರಿಗೂ ಫೋನ್ ಮಾಡೋಕ್ಕಾಗಲ್ಲ. ಇದೇ ಆಹ್ವಾನ ಅಂತ ತಿಳ್ಕೊಂಡು ಎಲ್ಲ ಕಾರ್ಯಕರ್ತರು ಭಾಗವಹಿಸಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತಿದ್ದೇನೆ. ನಾಳೆ ಸಭೆಯ ಉದ್ದೇಶ ಎಲೆಕ್ಷನ್ ಯಾವ ರೀತಿ ಫೇಸ್ ಮಾಡಬೇಕಂತ ಹೇಳ್ಬಿಟ್ಟು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ಪೂರ್ವಭಾವಿ ಸಭೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಭೈರತಿ ಸುರೇಶನ್ ಅವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸುಧಾಕರನ್ ಅವರು ನಮ್ಮ ಕೋಲಾರ ಜಿಲ್ಲೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಒತ್ತೂರು ಮಂಜನನ್ ಅವರು ಮತ್ತು ನಮ್ಮ ಲೋಕಸಭೆಯ ಅಭ್ಯರ್ಥಿ ನಮ್ಮ ಗೌತಮ್ ಸರ್ ಅವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಆಗಮಿಸಲಿದ್ದಾರೆ. ನಾವು ಎಲೆಕ್ಷನ್ನ ಯಾವ ರೀತಿ ಮಾಡಬೇಕು, ಕಾರ್ಯಕರ್ತರಿಗೆ ಯಾವ ರೀತಿ ನಾವು ಎಲೆಕ್ಷನ್ನ ಫೇಸ್ ಮಾಡೋಕ್ಕೆ ಅದರ ಬಗ್ಗೆ ವಿವರಣೆಗಳನ್ನು ಕೊಡೋಕ್ಕೆ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಆ ಸಭೆಯಲ್ಲಿ ಎಲ್ಲ ಮುಖಂಡರುಗಳು ಭಾಗವಹಿಸಬೇಕಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಕಿಸಾನ್ ಸೆಲ್ ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು, SC/ST ಪದಾಧಿಕಾರಿಗಳು, ಎಲ್ಲ ಕಾರ್ಮಿಕರ ಕಾಂಗ್ರೆಸ್ ಪದಾಧಿಕಾರಿಗಳು, ನಮ್ಮ ಮಾಜಿ ZP ಮೆಂಬರ್ಗಳು, TPS ಮೆಂಬರ್ಗಳು, ಗ್ರಾಮ ಪಂಚಾಯತಿಯ ಮೆಂಬರ್ಗಳು, ಮಾಜಿ ಮೆಂಬರ್ಗಳು, ನಮ್ಮ ಕಾರ್ಯಕರ್ತರ ಒಟ್ಟಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ. ನಮ್ಮ ಅಧ್ಯಕ್ಷರಾದಂಥ ನೀಲಕಂಠನ್ ಅವರು ಮುಂದಿನ ಶೆಡ್ಯೂಲ್ ಬಗ್ಗೆ ಯಾವ್ಯಾವ ಸಮಯದಲ್ಲಿ ಏನೇನು ಅಂತ ಹೇಳ್ಬಿಟ್ಟು ಮುಂದಿನ ಶೆಡ್ಯೂಲ್ ಬಗ್ಗೆ ವಿವರಣೆ ಕೊಡ್ತಾರೆ. ನಮಸ್ಕಾರ, ವಂದನೆಗಳೊಂದಿಗೆ. ಮಾಧ್ಯಮದ ಮಿತ್ರರಿಗೆ ವಂದಿಸುತ್ತ ವಿಶೇಷವಾಗಿ ಈ ದಿನ ಇಲ್ಲಿ ಸೇರಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ, ಯಾಕಂದರೆ ವಿಶೇಷವಾಗಿ ಒಬ್ಬೊಬ್ಬರ ಹೆಸರು ಇಟ್ಟು ಮಾತಾಡಬೇಕಾಗಿತ್ತು. ಆದ್ದರಿಂದ ಭಾಳಷ್ಟು ಜನ ಇರೋದ್ರಿಂದ ಎಲ್ಲರೂ ಒಂದೇ ಸಲ ತೆಗೆದುಕೊಳ್ತಾ ಇದರಲ್ಲಿ ನಮ್ಮ 2023 ಅಭ್ಯರ್ಥಿಯಾದಂಥ ಆದನಾರಾಯಣ ಅವರು ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರೂ ಇವರೆಲ್ಲರಿಗೂ ಕೂಡ ವಂದಿಸುತ್ತಾ ನಾಳಿನ ಕಾರ್ಯಕ್ರಮ ಏನಂತಂದರೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಗೌತಮ್ ಅವರು ನಾಳೆ ನಮ್ಮ ಮುಖಂಡರೊಂದಿಗೆ, ಅಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು, ಅದರಲ್ಲೂ ವಿಶೇಷವಾಗಿ ನಮ್ಮ ಜನಪ್ರಿಯ ನಾಯಕರು, ನಮ್ಮ ತಾಲೂಕಿನ ಮಣ್ಣಿನ ಮಗ, ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮುಖಂಡರುಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಪೂಜಾ ಕಾರ್ಯಕ್ರಮವನ್ನು
ಉರುಡುಮಲ್ಲಯ್ಯ ಶ್ರೀ ವಿನಾಯಕನ ದೇವಾಲಯದಲ್ಲಿ 9:30 ಗಂಟೆಗೆ ಏರ್ಪಡಿಸಿಕೊಳ್ಳಲಾಗಿದ್ದೀವಿ. 9:30 ಗಂಟೆಗೆ ಅಲ್ಲಿ ಪೂಜೆಯನ್ನು ನೆರವೇರಿಸಿಕೊಂಡು ಅಲ್ಲಿಂದ ಮುಲ್ಬಾಲ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ, ತದನಂತರ ದರ್ಗಾದಲ್ಲಿ ಪ್ರಾರ್ಥನೆ 10:45ಕ್ಕೆ, 11:30ಗೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ, 11:30 ಮುಗಿಸ್ಕೊಂಡು 11:30 ಜಯಮ್ಮ ಕೃಷ್ಣಪ್ಪ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರು, ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ನಮ್ಮ ಮಾಜಿ ZP ಸದಸ್ಯರು, ಪರಾಜಿತ ಸದಸ್ಯರು, TP ಸದಸ್ಯರು, ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಮುಖಂಡರುಗಳ ಒಂದು ಸಭೆಯನ್ನು ಕಾರ್ಯಕರ್ತರಿಗೆ ನಾಳೆ ನಮ್ಮ ಲೋಕಸಭಾ ಅಭ್ಯರ್ಥಿಯ ಪರಿಚಯವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನಿಮ್ಮ ಮುಖೇನ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳಿಗೂ, ಹಿತೈಷಿಗಳಿಗೂ, ಅಭಿಮಾನಿಗಳಿಗೂ ಕೈಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾಳೆ ತಾವೆಲ್ಲರೂ ಭಾಗವಹಿಸಿ ನಮ್ಮ ಅಭ್ಯರ್ಥಿಯನ್ನು ಪರಿಚಯ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ವಿಜಯಕ್ಕಾಗಿ ತಾವೆಲ್ಲರೂ ಕೂಡ ಶ್ರಮಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಕೋಲಾರ ಜಿಲ್ಲೆಯ ಪರಂಪರೆಯನ್ನು ಮುಂದುವರಿಸಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ತೆಲುಗಲ್ಲಿ ಒಂದು ಗಾದೆ ಇದೆ, ಕುಲುಂ ಸೆಡ್ನ ಸುಕುಂ ದಕ್ಕೆ ಅಂತ. ಹಂಗೆ ಅಂದರೆ ಸ್ವಲ್ಪ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು, ಗಲಾಟೆಗಳು ಅವು ಇವು ಆಗಿರ್ಬೋದು, ನಾವು ಅದನ್ನು ಅಲುಗಳಕ್ಕಾಗಲ್ಲ, ನಡೆದಿದೆ. ಆದರೆ ಈಗ ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಮತೀರು ಭಿನ್ನಮತೀರು ಅಂತ ಯಾವುದೂ ಇಲ್ಲದೆ ಸಂಪೂರ್ಣ ಅಧಿಕಾರವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ನಮ್ಮ ನಾಯಕರಾದಂಥ ಶಿವಕುಮಾರ್ ಅವರಿಗೂ ಕೊಟ್ಟು ಸರ್ವಸಮ್ಮತ ಅಭ್ಯರ್ಥಿಯಾಗಿ ಇವತ್ತು ಗೌತಮ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೆಲವು ಒಡಂಬಡಿಕೆಗಳಾಗಿರ್ತವೆ, ಎಷ್ಟು ಸೀಟ್ ಇದೆ, ಎಲ್ಲಿ ಹಂಚ್ಕೋಬೇಕು, ಯಾರಿಗೆ ಎಷ್ಟು ಕೊಡಬೇಕು ಅಂತ, ಅವೆಲ್ಲ ಹೈಕಮಾಂಡ್ ಬಿಟ್ಟಿರೋದು. ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ ಇವಾಗ, ಅದಕ್ಕೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರದ್ದಾಗಿರ್ಬೋದು, ಮಾನ್ಯ ಹಿರಿಯ ನಾಯಕರಾದಂಥ KH ಮುನಿಯಪ್ಪನವ್ರದ್ದಿರ್ಬೋದು, ಎಲ್ಲರದ್ದು ಸಹಮತ ಇದೆ, ಎಲ್ರದ್ದು ಸಹಮತ ಇದೆ. ಈಗ ನಾನು ನಿಜ ಲಾಸ್ಟ್ ಟೈಮು ಮುನಸ್ವಾಮಿ ಅವರು ಅಳಬ್ರೇನ್ ಹತ್ರ ಇದ್ರೆ ಈ ಕಾನ್ಸ್ಟಿಟ್ಯೂನ್ಸಿಗೆ, ಅವ್ರ ಹೊಸಬ್ರಲ್ವಾ, ಅಂದ್ರೆ ನಮಗೆ ಮಾತ್ರ ಈ ಪ್ರಶ್ನೆಗಳು ಬರ್ತಾವ, ಕಾಂಗ್ರೆಸ್ ಅವ್ರಿಗೆ ಮಾತ್ರ ಇದ್ದಾವ? ಕಾಂಗ್ರೆಸ್ಗೆ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆಯಲ್ಲೂ ಕಾರ್ಯಕರ್ತರಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಆಮೇಲೆ ಕಾಂಗ್ರೆಸ್ ಸಿಂಬಲ್ಲು ಈಗ ಬೇರೆಯವರು ಇವತ್ತು ನೆನ್ನೆ ಬಂದವರು ಕಮಲ ಅಂತ ಬಂದರು, ಇವತ್ತು ಬರೋರು ಹುಲ್ಮ ಇದು ಹೊರೆ ಒತ್ತ ಹೆಣ್ಣು ಅಂತ ಬರ್ತಾರೆ, ಹಂಗಿದೆ. ಆ ಕಾಂಗ್ರೆಸ್ ಹಂಗಿಲ್ಲ, ಸುಮಾರು ಸತತವಾಗಿ 9 ಕ್ರಮಗಳಿಂದ ಕೈ ಗುರುತಂತೆ ಬರ್ತಾ ಇದೆ. ಅದರಿಂದ ಯಾವುದೇ ಅಡಚಣೆ ಆಗಲ್ಲ. ನಮ್ಮ ಅಭ್ಯರ್ಥಿ ಯಂಗ್ಸ್ಟರ್ ಇದ್ದಾರೆ, ಆಮೇಲೆ ಎಲ್ಲ ಕಡೆನೂ ಓಡಾಡುವಂಥ ಶಕ್ತಿ ಇದೆ. ಆಮೇಲೆ ಸಂಪೂರ್ಣವಾಗಿ ನಮ್ಮ ನಾಯಕರು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ಅನ್ಯೋನ್ಯವಾಗಿ ಎಲ್ಲರೂ ಬಿಟ್ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿ ಇವರು. ಸರ್, ಈಗ ಸ್ಥಳೀಯ ಇವೆಲ್ಲ ಬಂದಾಗ ನಿಮ್ಗೆ ನಾವು ಪ್ರಶ್ನೆ ಹಾಕ್ಬೇಕಾಗತ್ತೆ. ಸಮೃದ್ಧಿ ಮಂಜು ಇಲ್ಲಿಗೆ ಬಂದಾಗ ಅವ್ರು ಸಮೃದ್ಧಿ ಇಲ್ಲೇನು ಸ್ಥಳೀಯನಾಗಿರಲಿಲ್ಲ, ಶ್ರೀನಿವಾಸ್ಪುರ ತಾಲೂಕವರಾಗಿದ್ದರು, ಅವ್ರಿಗೆ ಓಟ್ ಹಾಕಿಲ್ವಾ? ಅಂಥವೆಲ್ಲ ಬಂದಾಗ ಗೌಣ ಆಗತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನು ಸ್ವಲ್ಪ ಹೆಚ್ಚಾಗಿ ಅಂಡರ್ಲೈನ್ ಮಾಡಿ ಮಾಡುವಂಥವ್ರಿದ್ದಾರೆ, ಅದಕ್ಕೆ ದಯವಿಟ್ಟು ತಾವ್ಯಾರು ಕಿವಿ ಕೊಡಬೇಡಿ. ಇದುವೆಲ್ಲ ಆಚೆಯವರು ಈಚೆಯವರು ಅಂತೇನಿಲ್ಲ, ಇದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಅಂತ ಉದಾಹರಣೆಗಳಿದೆ ಅಂದರೆ, ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಡೆಲ್ಲಿಯಿಂದ ಕರ್ಕೊಂಬಂದು ಚಿಕ್ಕಮಗಳೂರಲ್ಲಿ ನಿಲ್ಲಿಸಿರ್ತಕ್ಕಂಥ ಉದಾಹರಣೆ ಇದೆ. CM ಸ್ಟೀಫನ್ ಅವ್ರನ್ನ ಕೇರಳದಿಂದ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿರ್ತಕ್ಕಂಥ ಉದಾಹರಣೆಗಳಿದೆ. ಇಂಥ ಬೇರೆ ರಾಜ್ಯದವ್ರನ್ನೇ ಇಲ್ಲಿ ಎಲೆಕ್ಟ್ ಮಾಡಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕಿದೆ. ಯಾವ ಜೋಡತ್ತು ಈಗ? ಇಲ್ಲ ಇಲ್ಲ, ನೀವು ಅಲ್ಲ, ಈಗ ನಿಜ ನಿಜ ನೀವು ಜೋಡತ್ತುಗಳು ಅಂತ ಏನು ಅಂದ್ಕೊಳ್ತಾ ಇದ್ದೀರೋ,
ಹೋಗೆದ್ದು ಕಾಡೇಸ್ಕೊಂತಂದೆ, ನೀವು ಹೋಗಿಡೋದ್ ದೀಡಿಸ್ತಂದೆ ದಾನ್ ಕೂಡ ಕಾಡೇಸ್ಕೊಂಡು ಕೂಡ ಸುಸ್ಕೊಂಡ ಜೋಡತ್ತು ಜೋಡತ್ತು ಅಂತ ಅನ್ಕೊಂಡು ಇವಾಗ ಕುಮಾರಸ್ವಾಮಿ ಅವರನ್ನು ಡಿ ಕೆ ಶಿವಕುಮಾರ್ ಅವರು ಜೋಡತ್ತುಗಳು ಅಂತ ಇದ್ದಾರೆ. ಈಗ ಏನಾಗಿದೆ ಅವೆಲ್ಲ ಬೇಡ ಬಿಟ್ರಪ್ಪ. ಕಾಂಗ್ರೆಸ್ ಪಕ್ಷ ಉತ್ತಮವಾದಂಥ ಅಭ್ಯರ್ಥಿಯನ್ನು ಮಾಡಿದೆ. ಈಗ ನಾವು ಟೈಮ್ ಟೇಬಲ್ಸ್ ಎಲ್ಲ ಕೊಟ್ಟಿದ್ದೀವಿ, ನಾಳೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಬೇಕಾಗಿ ಪ್ರಾರ್ಥನೆ. 100% ಈಗ ನಾಳೆ ಶಾಸಕರು ನಮ್ಮ ಜಿಲ್ಲೆ ಬೇಡಪ್ಪ ಪ್ರಶ್ನಾತ್ಲಬ್ಧ ಮಾತಾಡೋದಡ್ಡ. ಪ್ರಸ್ಸಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಭಾಗವಹಿಸ್ತಾರೆ, ರೂಪಮ್ಮಯಾದಿಯಾಗಿ ಎಲ್ಲರೂ ಭಾಗವಹಿಸ್ತಾರೆ, ಎಲ್ಲರೂ ಸಂತೃಪ್ತಿ ವ್ಯಕ್ತಪಡಿಸಿದ್ದಾರೆ, ಎಲ್ಲರೂ ಈ ಪಕ್ಷಕ್ಕಾಗಿ ದುಡಿತಾರೆ. ನಿಜವಾಗ್ಲೂ ನಾನು KGF ಕ್ಷೇತ್ರದ ಶಾಸಕರಾದ ಶ್ರೀಮತಿ ರೂಪಕಲಾ ಅವರಿಗೆ ಹ್ಯಾಟ್ಸಪ್ ಮಾಡಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ನಾವು ಪಕ್ಷದಿಂದ ಅಧಿಕಾರ ಪಡೆದಿದ್ದೀವಿ, ಪಕ್ಷಕ್ಕಾಗಿ ನಾವು ಮಾಡಬೇಕಂತ ಹೇಳಿದಾರಲ್ಲ, ಆ ಸಮರ್ಪಣಾ ಭಾವನೆಗೆ ನಾನು ನಿಜವಾಗ್ಲೂ ಅವರಿಗೆ ವಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ. 100% ಇದೆ, 100% ಇದೆ. ಬಂದು ಇದು ಮಾಡಿದ್ದಾರೆ, ಎಲ್ಲರೂ ಕರೆಕ್ಟ್ ಆಗಿದ್ದಾರೆ. ಈಗ KH ಬಣ್ಣ ಇನ್ನೊಂದು ಬಣ್ಣ ಅಂತಿಲ್ಲ, ದಯವಿಟ್ಟು ನಾವು ಕಾಂಗ್ರೆಸ್ ಬಣ ಇಲ್ಲ ಬಂದಿಲ್ಲ ಅಂತಲ್ಲ. ಈ ಕೆಲವ್ರು ಅವರವರು ಅಲ್ಲ, ಅವ್ರವ್ರ ಕೆಲಸ ಕಾರ್ಯಗಳಲ್ಲಿ ಅವ್ರು ಇರ್ತಾರೆ, ಅವ್ರನ್ನ ಕರ್ಕೊಳ್ತೀವಿ, ಯಾರನ್ನೂ ಬಿಡಲ್ಲ, ಎಲ್ಲರನ್ನೂ ಕರ್ಕೊಳ್ತೀನಿ. ನಮ್ಮ ಸುಕುಮಾರ್ ಹೇಳಿದ್ದಕ್ಕೆ ನಾನೊಂದು ಒಂದು ಮನವಿ ಕೂಡ ನಿಮ್ಮ ಮುಖಾಂತರ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೆಲವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿದ್ದಾರೆ, ನನ್ನ ಮೇಲೆ ಕೋಪ ಇರ್ಬೋದು, ನಮ್ಮ ಆದಿನಾರಾಯಣ ಕ್ಯಾಂಡಿಡೇಟ್ ಮೇಲೆ ಇರ್ಬೋದು, ಅಥವಾ ನಮ್ಮ ನಾಯಕರಾದಂಥ ಇವ್ರು ಕೆಲವರು ಇದ್ದಾರೆ, ಗುಂಜಿನಪಳ್ಳಿ ಮಂಜು, ರಾಜೇಂದ್ರ ಗೌಡ, ಇವರು ಅವರು ಅಂಥವ್ರೆಲ್ಲರ ಮೇಲೂ ಕೋಪ ಮಾಡ್ಕೊಂಡಾಗಲಿ, ಅಸಮಾಧಾನವಾಗಲಿ, ಮೌಗಿರ್ತಕ್ಕಂಥವ್ರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ನೀವೆಲ್ಲ ಕೂಡ ನಾವೆಲ್ಲ ಒಂದಾಗಿ ಹೋಗೋಣ, ದಯವಿಟ್ಟು ಬನ್ನಿ ಅಂತ ಸ್ವಾಗತ ಮಾಡ್ತಾ ಇದ್ದೀನಿ. ಒಂದು ವೇಳೆ ಅಲ್ಲ ಅವರಂತ ಅಲ್ಲ, ಎಲ್ಲ ದಯವಿಟ್ಟು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿರ್ತಕ್ಕಂಥವ್ರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದಯಮಾಡಿ ಬನ್ನಿ ಅಂತ. ನೀವು ಹೇಳ್ದಂಗೆ ಒಂದು ವೇಳೆ ಆನಂದ್ ರೆಡ್ಡಿ ಅವ್ರು ಬರೋದಾದ್ರೂ ಕೂಡ ಸ್ವಾಗತ, ಜಗದೀಶ್ ಬರೋದಾದ್ರೂ ಸ್ವಾಗತ, ಕಲ್ಪಲ್ ಪ್ರಕಾಶ್ ಬರೋದಾದ್ರೂ ಸ್ವಾಗತ. ಒಂದು ವೇಳೆ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕಾದ್ರೆ ನಾನೊಬ್ಬ ಕಟ್ಟ ಕಡೆ ಕಾರ್ಯಕರ್ತನಾಗಿ ಅವ್ರ ಮನೆ ಬಾಗಿಲಿಗೆ ಹೋಗೋದಕ್ಕೂ ನಾನು ಬದ್ಧನಾಗಿದ್ದೀನಿ. ಇದು ಕಾಂಗ್ರೆಸ್ ಪಕ್ಷ ದಯವಿಟ್ಟು ಇದರಿಂದ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಟ್ರಯಾಂಗ್ಯುಲರ್ ಶಾಲು ಇದೆಲ್ಲ, ಇದು ಹಾಕ್ಕೊಳ್ಳೋ ತಾಕತ್ ಇರೋದು ಬರೀ ಕಾಂಗ್ರೆಸ್ ಅವ್ರಿಗೆ ಮಾತ್ರ, ಬೇರೆಯವ್ರು ಹಾಕ್ಕೊಳ್ಳೋಕ್ಕಾಗಲ್ಲ. ಇದನ್ನು ಬಿಟ್ಟು ಹೋಗಿದ್ದಾರೆ ನಮ್ಮ ಅಣ್ಣತಮ್ಮಂದ್ರು, ಇಲ್ಲ ಕೆಲವು ಅಹಿತಕರ ಘಟನೆಗಳು ನಡೆದಿರ್ಬೋದು, ಕೋಪ್ತಾಪ್ಗಳಿರ್ಬೋದು, ಅವರೆಲ್ರಿಗೂ ಮನವಿ ಮಾಡ್ತೀನಿ, ದಯಮಾಡಿ ಪಕ್ಷಕ್ಕೆ ಬನ್ನಿ, ನಾವೆಲ್ಲರೂ ಒಂದಾಗಿ ಹೋಗೋಣ ಅಂತ. ಡೆಫಿನೆಟ್ ಆಗಿ ಏನು ನಮಗೆ ನಮ್ಮ ಇದೇನಿಲ್ಲ, ಅಂತ ಸಂದರ್ಭ ಬಂದ್ರೆ ಬಾ ಭೇಟಿ ಮಾಡ್ತೀವಿ. ಯಾರ್ದು ಇಲ್ಲಿ ದೇರ್ ಇಸ್ ನೋ ಎಕ್ಸ್ಕ್ಲೂಸಿವ್, ಆಲ್ ಆರ್ ಇನ್ಕ್ಲೂಸಿವ್. ಥ್ಯಾಂಕ್ ಯು. ಅಲ್ಲ ಈಗ ಕೊತ್ತೂರು ಮಂಜುನಾಥ್ ಅವ್ರಿಗೆ ಇರ್ತಕ್ಕಂಥ ಕಮಿಟ್ಮೆಂಟ್ ಅಂತೀವಿ ಅದನ್ನ, ಪಾರ್ಟಿ ಕಮಿಟ್ಮೆಂಟ್. ಈಗ ಅದನ್ನೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಒಂದು ಜಿಲ್ಲೆಯ ಮುಖ್ಯ ಸ್ಥಾನದಲ್ಲಿ MLA ಆಗಿದ್ದಾರೆ. ಈಗ ಅದನ್ನು ಗೆಲ್ಲಿಸ್ಕೊಂಡು ಹೋದ್ರೆ ಅದು ಕೀರ್ತಿ ನಮ್ಮ ಕೊತ್ತೂರು ಮಂಜುನಾಥ್ ಅವ್ರಿಗೆ ಬರುತ್ತೆ. ಅದರಿಂದ ಅದು ಕಮಿಟ್ಮೆಂಟ್, ಯಾವತ್ತಾದ್ರೂ ಕೈ ಹಾಕಿದ್ರೆ ಅದನ್ನು ಬಿಡಲ್ಲ, ಹಂಗೆ ಇಟ್ಕೊಳ್ತಾನೆ. ಮೊನ್ನೆ ನಮ್ಮ ತಾಲೂಕಲ್ಲಿ ಬರೋದಕ್ಕೆ ಅಪ್ನಲ್ಲಿ ಕ್ಯಾಂಡಿಡೇಟ್ ಆಗಿಬಿಟ್ಟಿದ್ದೆ, ಇಲ್ಲಾಂದ್ರೆ ಇಲ್ಲೂ ಬಂದು ಅದೇ ಥರ ರೀತಿ ಕಮಿಟ್ಮೆಂಟ್ ಮಾಡ್ತಾ ಇದ್ದ. ಅದರಿಂದ ಕೊತ್ತೂರು ಮಂಜುನಾಥ್ ಅವ್ರಿಗೆ ಬದ್ಧತೆ ಇದೆ, ಪಕ್ಷದ ಬಗ್ಗೆ ಬದ್ಧತೆ ಇದೆ.